ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಎನ್ಎಂಎಂಎಸ್ ಪರೀಕ್ಷೆ 2022-23ಕ್ಕಾಗಿ ಪತ್ರಿಕೆ 2 ಸ್ಯಾಟಲ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು 12ನೇ ಪಾಠ ಶಿಲಾಗೋಳ ಪಾಠದ ಮೊದಲ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಕ್ವಶನ್ಸ್ ಅನ್ನು ತಂದಿದ್ದೀನಿ. ಸೊ ಇನ್ನೊಂದು ಪಾಠದಲ್ಲಿ 30 ಕ್ವಶನ್ಸ್ ಇದ್ದಾವೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎನ್ಎಂಎಂಎಸ್ ಪರೀಕ್ಷೆ 2022-23 ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಈ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಮೊದಲಿಗೆ ಸಿಗುತ್ತೆ. ನಾವು 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ, ಸಮಾಜ ವಿಜ್ಞಾನ, ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಎನ್ಎಂಎಂಎಸ್ ವಿಷಯದ ವಿಜ್ಞಾನದ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ. ಸೊ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗ್ತಕ್ಕಂಥ FASA ಎಕ್ಸಾಮ್ ಕ್ವಶನ್ ಪೇಪರ್ಸ್ ವಿಡಿಯೋಗಳು ಇದ್ದಾವೆ. ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಪಿನ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ. 30 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಪ್ರಶ್ನೆ 1, ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ಏನಂತ ಕರೀತಾರೆ? ಉತ್ತರ, ಶಿಲಾಗೋಳ. ವಿವಿಧ ರೀತಿಯ ಭೂಸ್ವರೂಪಗಳನ್ನು ಹೆಸರಿಸಿ, ಪರ್ವತಗಳು, ಪ್ರಸ್ಥಭೂಮಿ, ಮೈದಾನಗಳು ಇವೆಲ್ಲವುಗಳು ಕೂಡ ಭೂಸ್ವರೂಪಗಳೇ ಆಗಿದ್ದಾವೆ. ಪ್ರಶ್ನೆ 3, ನಮ್ಮ ಭೂಗ್ರಹವು ಎಷ್ಟು ವರ್ಷಗಳಿಗಿಂತ ಹಳೆಯದಾಗಿದೆ? ಸೊ 460 ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದೆ. ಪ್ರಶ್ನೆ 4, ಭೂಮಿಯ ಪ್ರತಿ 32 ಮೀಟರ್ ಆಳಕ್ಕೆ ಹೋದಂತೆ ಎಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತದೆ? 1 ಸೆಂಟಿಗ್ರೇಡ್ ಹೆಚ್ಚಾಗ್ತಾ ಹೋಗ್ತದೆ. ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾದ ಮತ್ತು ಸಾಗರಗಳ ತಳಭಾಗದಲ್ಲಿನ ತೆಳುವಾದ ಪದರು ಯಾವುದು? ಅದನ್ನು ಶಿಲಾಗೋಳ ಅಂತ ಕರಿತೀವಿ. ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳು ಯಾವುವು? ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಇವು 3 ಏನಪ್ಪಾ ಅಂತಂದರೆ ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳೇ ಆಗಿದ್ದಾವೆ. ಭೂಕವಚವು ಯಾವುದರಿಂದ ಕೂಡಿದೆ? ಸೊ ಭೂಕವಚ ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಸಿಯಂ, ಈ 3 ಧಾತುಗಳಿಂದ ಅದು ಕೂಡಿದೆ. ಭೂಕವಚವನ್ನು ಏನಂತ ಕರೀತಾರೆ? ಸೊ ಭೂಕವಚವನ್ನು ಶಿಲಾಗೋಳ ಅಂತ ಕರೀತಾರೆ. ಶಿಲಾಗೋಳ ಎಷ್ಟು ಆಳದವರೆಗೆ ವಿಸ್ತರಿಸಿದೆ? ಸುಮಾರು 60 ಕಿಲೋಮೀಟರ್ವರೆಗೆ. ಸೊ ಶಿಲಾಗೋಳ ಏನಾಗದಪ್ಪ ಅಂದ್ರೆ ಅಷ್ಟು ಆಳ ವಿಸ್ತಾರವನ್ನು ಹೊಂದದ. ಭೂಕವಚವನ್ನು ಸಿಯಾಲ್ ಅಂತ ಏಕೆ ಕರೀತಾರೆ? ಅಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಸೊ ಬಹಳಷ್ಟು ಪ್ರಮಾಣದಲ್ಲಿರೋದ್ರಿಂದ ಸೊ ಭೂಕವಚವನ್ನು ಸಿಯಾಲ್ ಅಂತ ಕರೀತಾರೆ. ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ. ಭೂಖಂಡಗಳ ಮೇಲ್ಪದರು ಎಂದು ಯಾವುದನ್ನು ಕರೀತಾರೆ? ಸೊ ಭೂಕವಚವನ್ನು ಏನಂತ ಕರೀತಾರೆ? ಭೂಖಂಡಗಳ ಮೇಲ್ಪದರು ಅಂತ ಕರೀತಾರೆ. ಸಾಗರಿಕ ವಲಯದ ಮೇಲ್ಪದರು ಎಂದು ಯಾವುದನ್ನು ಕರೆಯುತ್ತಾರೆ? ಸೊ ಸಾಗರಿಕ ವಲಯದ ಮೇಲ್ಪದರು ಅಂತ ಸೊ ಕರೀತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಭೂಕವಚವನ್ನು ಅಂತಕ್ಕಂಥದ್ದು ಸರಿ ಉತ್ತರ. ಭೂಮಿಯ ಅಂತರಾಳದ 2ನೇ ಹಾಗೂ ಮಧ್ಯಭಾಗದ ಪದರು ಯಾವುದು? ಸೊ ಭೂಮಿಯ ಅಂತರಾಳದ 2ರಲ್ಲಿ ಬರ್ತಕ್ಕಂಥದ್ದು ಮತ್ತು ಮಧ್ಯಭಾಗದಲ್ಲಿರ್ತಕ್ಕಂಥ ಪದರು ಯಾವುದಪ್ಪ ಅಂದರೆ ಅದು ಮ್ಯಾಂಟಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮ್ಯಾಂಟಲ್ ಎಷ್ಟು ಆಳದವರೆಗೆ ವಿಸ್ತರಿಸಿದೆ? ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ಅದು ವಿಸ್ತರಿಸಿದೆ. ಮ್ಯಾಂಟಲ್ನಲ್ಲಿರುವ ದ್ರವ ವಸ್ತು ಯಾವುದು? ಅದನ್ನು ಶಿಲಾಪಾಕ, ಮ್ಯಾಗ್ಮಾ ಅಂತಲೂ ಕೂಡ ಏನು ಮಾಡ್ತಾರೆ ಕರೀತಾರೆ. ಮ್ಯಾಂಟಲ್ನ 2 ಭಾಗಗಳನ್ನು ಹೆಸರಿಸಿರಿ. ಒಂದೇದು ಮ್ಯಾಂಟಲ್ನ ಮೇಲ್ಪದರು, ಅದನ್ನು ಎಸ್ಟಿನೋಸ್ಪಿಯರ್ ಅಂತ ಕರೆದರೆ ಮ್ಯಾಂಟಲ್ನ ಕೆಳಪದರಿಗೆ ಮೆಸಾಸ್ಪಿಯರ್ ಅಂತ ಕರೀತಾರೆ. ಇವೆರಡೂ ಏನಪ್ಪ ಅಂತಂದರೆ ಮ್ಯಾಂಟಲ್ನ ಭಾಗಗಳು. ಮ್ಯಾಂಟಲ್ನ ಮೇಲ್ಪದರು ಎಸ್ಟಿನೋಸ್ಪಿಯರ್ ಯಾವ ಸ್ಥಿತಿಯಲ್ಲಿರ್ತದೆ ನೆನಪಿಟ್ಕೊಳ್ರಿ. ಸೊ ಮ್ಯಾಂಟಲ್ನ ಮೇಲ್ಪದರು ಅದನ್ನು ಎಸ್ಟಿನೋಸ್ಪಿಯರ್ ಅಂತೀವಲ್ಲ, ಅದು ದ್ರವ ರೂಪದಲ್ಲಿರ್ತಕ್ಕಂಥದ್ದು. ಮೆಟಲ್ನ ಕೆಳಪದರು ಮೆಸಾಸ್ಪಿಯರ್ ಯಾವ ರೂಪದಲ್ಲಿ ಇರ್ತದೆ? ಸೊ ಮೆಟಲ್ನ ಕೆಳಪದರನ ಮೆಸಾಸ್ಪಿಯರ್ ಅಂತೀವಿ, ಅದು ಘನ ರೂಪದಲ್ಲಿ ಇರ್ತಕ್ಕಂಥದ್ದು. ಮೆಟಲ್ ಮತ್ತು ಭೂಕವಚ ಸಂಧಿಸುವ ವಲಯ ಯಾವುದು? ಸೊ ಮೆಟಲ್ ಆಗಲಿ ಮತ್ತು ಭೂಕವಚ ಎರಡೂ ಸಂಧಿಸ್ತಕ್ಕಂಥ ವಲಯವನ್ನು ಏನಂತ ಕರಿತೀರಿ? ಮೆಹೋ ವಲಯ ಅಂತ ಕರೀತಾರೆ. ಮೆಟಲ್ ಮತ್ತು ಕೇಂದ್ರಗೋಳ ಬೇರ್ಪಡಿಸುವ ಗಡಿಭಾಗ ಯಾವುದು? ಗುಟೆನ್ಬರ್ಗ್ ಸೀಮಾ ವಲಯ. ಸೊ ಮೆಟಲ್ ಆಗಿರ್ಬೋದು ಮತ್ತು ಕೇಂದ್ರಗೋಳ ಇವೆರಡನ್ನೂ ಕೂಡ ಬೇರ್ಪಡಿಸ್ತಕ್ಕಂಥ ಗಡಿಭಾಗಕ್ಕೆ ಏನಂತ ಕರೀತಾರೆ? ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೀತಾರೆ. ಭೂಮಿಯ ಅತ್ಯಂತ ಒಳಭಾಗ ಯಾವುದು? ಸೊ ಭೂಮಿಯ ಅತಿ ಒಳಭಾಗವನ್ನು ಏನಂತ ಕರಿತೀವಿ? ಕೇಂದ್ರ ಭಗೋಳ ಅಂತ ಕರಿತೀವಿ.
ಅದಕ್ಕೆ ಇನ್ನೊಂದು ಹೆಸರು ಭೂತಿರುಳು ಅಂತಾನು ಕೂಡ ಏನು ಮಾಡ್ತಾರೆ ಕರೀತಾರೆ ಕೇಂದ್ರಗೋಳವು ಯಾವುದರಿಂದ ಕೂಡಿದೆ ಸೋ ಕೇಂದ್ರಗೋಳ ಮುಖ್ಯವಾಗಿ ಅದು ನಿಕ್ಕೆಲ್ ಮತ್ತು ಕಬ್ಬಿಣ ಸೋ ಅದನ್ನು ನೀಫೆ ಅಂತಾನು ಕೂಡ ಏನು ಮಾಡ್ತಾರೆ ಕರೀತಾರೆ ಸೋ ನಿಕ್ಕೆಲ್ ಮತ್ತು ಕಬ್ಬಿಣ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಕೇಂದ್ರಗೋಳವನ್ನ ಎಸ್ ನೀಫೆ ಅಂತಾನು ಕೂಡ ಕರೀತಾರೆ ಸೋ ನೀಫೆ ಅಂತಕಂತದ್ದು ಈ ತರ ಬರೀತಾರೆ ಸೋ ನಿಕ್ಕೆಲ್ ಮತ್ತು ಫೆರಸ್ ಎರಡೂ ಕೂಡ ಹೆಚ್ಚಿಗೆ ಇರತಕ್ಕಂತದ್ದು ಕೇಂದ್ರ ವಲಯದ ಎರಡು ಉಪವಲಯಗಳು ಯಾವುವು ಸೋ ಕೇಂದ್ರ ವಲಯದಲ್ಲಿ ಎರಡು ಉಪವಲಯಗಳು ಬರ್ತವೆ ಒಂದು ಹೊರಕೇಂದ್ರ ಬರ್ತದ ಇನ್ನೊಂದು ಒಳಕೇಂದ್ರ ಅಂತ ಬರ್ತದ ಈ ಹೊರಕೇಂದ್ರ ಮತ್ತು ಒಳಕೇಂದ್ರ ಎರಡೂ ಕೂಡ ಕೇಂದ್ರ ವಲಯದ ಏನಾಗಿದವಪ್ಪ ಅಂತಂದ್ರೆ ಉಪವಲಯಗಳೇ ಆಗಿದಾವೆ ಹೊರಕೇಂದ್ರ ಯಾವ ಸ್ಥಿತಿಯಲ್ಲಿದೆ ಸೋ ಹೊರಕೇಂದ್ರ ಇರತಕ್ಕಂಥದ್ದು ಅರೆದ್ರವ ರೂಪ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಅರೆದ್ರವ ರೂಪ ಸ್ಥಿತಿಯಲ್ಲಿ ಯಾವುದಪ್ಪ ಅಂದ್ರೆ ಹೊರಕೇಂದ್ರ ಇದೆ ಒಳಕೇಂದ್ರ ಯಾವ ರೂಪದಲ್ಲಿ ಇದೆ ಸೊ ಒಳಕೇಂದ್ರ ಇರತಕ್ಕಂಥದ್ದು ಅದು ಘನ ರೂಪದಲ್ಲಿ ಕಂಡು ಬರ್ತದೆ ರಷ್ಯಾದ ಅತಿ ಆಳವಾದ ಗಣಿ ಪ್ರದೇಶ ಯಾವುದು ಅಕೋಲಾ ಪರ್ಯಾಯ ದ್ವೀಪ ನೆನಪಿಟ್ಕೊಡ್ರಿ ಈ ಅಕೋಲಾ ಪರ್ಯಾಯ ದ್ವೀಪ ಏನದಪ್ಪ ಅಂತಂದ್ರೆ ರಷ್ಯಾದಲ್ಲಿರ್ತಕ್ಕಂಥ ಅತಿ ಆಳವಾಗಿರ್ತಕ್ಕಂಥ ಗಣಿ ಪ್ರದೇಶ ಆಗದ ದಕ್ಷಿಣ ಆಫ್ರಿಕಾದ ಅತಿ ಆಳವಾದ ಗಣಿ ಪ್ರದೇಶ ಯಾವುದು ಕಿಂಬರ್ಲಿ ವಜ್ರದ ಗಣಿ ಅಂತ ಕರೀತಾರೆ ಈ ಕಿಂಬರ್ಲಿ ವಜ್ರದ ಗಣಿ ಏನಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾ ದೇಶದ ಅತಿ ಆಳವಾದ ಗಣಿ ಪ್ರದೇಶ ಆಗದ ಭಾರತದ ಆಳವಾದ ಗಣಿ ಪ್ರದೇಶ ಯಾವುದು ಸೊ ಕರ್ನಾಟಕದಲ್ಲಿ KGF ಬರ್ತದ ಎಸ್ ಕರ್ನಾಟಕದಲ್ಲಿರ್ತಕ್ಕಂಥ KGF ಏನಪ್ಪ ಅಂದ್ರೆ ಅದು ಅತಿ ಆಳವಾಗಿರ್ತಕ್ಕಂಥ ಭಾರತ ದೇಶದ ಗಣಿ ಪ್ರದೇಶ ಅಂತ ಹೇಳ್ತಾರೆ ಕರ್ನಾಟಕದ KGF ಎಷ್ಟು ಆಳವಿದೆ ಸುಮಾರು 1.5 ಕಿಲೋಮೀಟರ್ ಏನದಪ್ಪ ಅಂತಂದ್ರೆ ಸೊ ಕರ್ನಾಟಕದ KGF ಆಳವನ್ನು ಹೊಂದದ ಇಷ್ಟು ವಿದ್ಯಾರ್ಥಿಗಳ 8ನೇ ತರಗತಿಯ 12ನೇ ಪಾಠ ಶಿಲಾಗೋಳದಲ್ಲಿ 30 ಕ್ವಶನ್ಸ್ಗಳನ್ನು ನೋಡಿದ್ದೀವಿ ಸೊ ಮತ್ತೆ ನೆಕ್ಸ್ಟ್ ಪಾರ್ಟಲ್ಲಿ 30 ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೀನಿ ಸೊ ವಿಡಿಯೋಗಳನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇವುಗಳನ್ನು ಶೇರ್ ಮಾಡಬೇಕು ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ಅದುವೇ ನಮಗಿರ್ತಕ್ಕಂಥದ್ದು ಮೋಸ್ಟ್ ಮೋಟಿವೇಶನ್ ಮತ್ತು ಇನ್ಸ್ಪೈರ್ ಅಲ್ಲಿ ಎಷ್ಟು ವ್ಯೂಸ್ಗಳು ಬರ್ತವೆ ಎಷ್ಟು ಲೈಕ್ಸ್ಗಳು ಬರ್ತವೆ ಅಷ್ಟು ನಮಗೆ ಏನಾಗ್ತದಪ್ಪ ಅಂದರೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ ಅಲ್ಲಿಯವರೆಗೂ ಬಾಯ್ ಬಾಯ್.